ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಎಂಟರ ಸೆಕೆಂಡ್ ಇನ್ನಿಂಗ್ಸ್ನ ಮುತ್ತಾದ ಚೂಡಿ ಅಂದರೆ ಅದು ಅರವಿಂದ್ ಮತ್ತು ದಿವ್ಯಾ ಹುಡುಗ ಹೌದು ಇವರ ನಡುವಿನ ಹೊಂದಾಣಿಕೆ ಸ್ನೇಹ ಪ್ರೀತಿ ಎಲ್ಲವೂ ಜನರ ಮನಗೆತ್ತಿದೆ ಹೌದು ಇದೀಗ ಈ ಚೂಡಿಯು ಒಂದು ಶುಭ ಸುದ್ದಿ ನೀಡಿದ್ದು ಏನದು ಅಂತ ಗೊತ್ತಾದರೆ ನಿಜಕ್ಕೂ ಖುಷಿಯಾಗುತ್ತದೆ ಹೌದು ಏನಿದು ವಿಷಯ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಚೂಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹೌದು ಬಿಗ್ ಬಾಸ್ನ ಇತಿಹಾಸದಲ್ಲೇ ಹಲವಾರು ಜೋಡಿಗಳು ಒಂದಾಗಿವೆ ಉದಾಹರಣೆಗೆ ಚಂದನ್ ಮತ್ತು ನಿವೇದಿತ ಅದರಂತೆ ಸೀಸನ್ ಎಂಟರ ಮುದ್ದಾದ ಜೋಡಿಯು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಇವರು ಮದುವೆಗೆ ಸಜ್ಜಾಗುತ್ತಿದ್ದಾರಂತೆ ಹೌದು ಬಿಗ್ ಬಾಸ್ ಟ್ರೋಫಿ ಗೆಲ್ಲದಿದ್ದರೂ ಈ ಇಬ್ಬರು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಇವರಿಬ್ಬರು ಒಂದಾದರೆ ಕರ್ನಾಟಕದ ಜನತೆಗೆ ಸಂಭ್ರಮ ಅಂತಾನೆ ಹೇಳಬಹುದು ಇವರಿಬ್ಬರ ಅನ್ಯೋನ್ಯತೆ ಮತ್ತು ಇವರ ನಡುವಿನ ಪ್ರೀತಿ ಹೊಂದಾಣಿಕೆ ಎಲ್ಲವೂ ಇವರ ಮುಂದಿನ ಸುಖ ಜೀವನಕ್ಕೆ ಕಾರಣವಾಗಬಹುದು ಹೌದು ಅದರಂತೆ ಇದೀಗ ಅರವಿಂದ್ ಅವರ ತಂದೆ ಪ್ರಭಾಕರ್ ಉಪಾಧ್ಯ ಮತ್ತು ಅವರ ತಾಯಿ ಉಷಾ ಪ್ರಭಾಕರ್ ಅವರು ಕುಟುಂಬ ಸಮೇತರಾಗಿ ದಿವ್ಯಾ ಉರುಡುಗ ಮನೆಗೆ ಭೇಟಿ ನೀಡಿ ಅವರ ಮದುವೆಗೆ ಒಪ್ಪಿಗೆ ಕೇಳಲು ಹೋಗಿದ್ರು ಆಗ ದಿವ್ಯಾ ಉರುಡುಗ ಅವರ ತಂದೆ ಮಂಜುನಾಥ್ ಉರುಡುಗ ಮತ್ತು ಅವರ ತಾಯಿಯೂ ಕೂಡ ಒಪ್ಪಿಗೆ ನೀಡಿದ್ದು ಸದ್ಯದಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಸೋಣ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಈ ಜೋಡಿಯು ಒಂದಾಗುವುದು ಎಂದು ಬಲ್ಲ ಮಾಹಿತಿಯ ಪ್ರಕಾರ ತಿಳಿದು ಬಂದಿದೆ ಮದುವೆ ಇನ್ನು ಸ್ವಲ್ಪ ದಿನ ಕಳೆದ ನಂತರ ಮಾಡುವುದಾಗಿ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಈ ಜೋಡಿ ಒಂದಾಗಬೇಕಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು